ಇವತ್ತು ವೈಕುಂಠ ಏಕಾದಶಿ, ಯಾರಾದರೂ ಹೋಗಬೇಕು ಅಂತಿದ್ರೆ ದರ್ಶನವನ್ನು ಮಾಡಬೇಕು. ಇನ್ನೂ ಕೂಡ ಜಾಮ್ ಇದೆ ಎಲ್ಲ ಕಡೆ ಕೂಡ. ಇನ್ನು ವೈಕುಂಠದ ದ್ವಾರದ ಮೂಲಕ ಶ್ರೀಮನ್ ನಾರಾಯಣನ ದರ್ಶನ ಪಡೆದ್ರೆ ಪಾಪ ಕರ್ಮಗಳೆಲ್ಲವೂ ಕೂಡ ದೂರವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಹೀಗಾಗಿ ಇಂದು ಎಲ್ಲ ವೈಷ್ಣವ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ವೈಕುಂಠ ದ್ವಾರವನ್ನು ಕೂಡ ನಿರ್ಮಿಸಲಾಗಿದೆ. ಬೆಳಗ್ಗೆಯಿಂದಲೇ ದೇಗುಲಗಳಿಗೆ ಎಡತಾಕಿರುವಂತಹ ಭಕ್ತರ ವಿಶೇಷ ಪೂಜೆ ಜೊತೆಗೆ ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಎಲ್ಲ ದೇಗುಲಗಳಿಗೆ ಭಕ್ತರು ತೆರಳುತ್ತಾ ಇದ್ದಾರೆ. ವಿಶೇಷ ಪೂಜೆಯನ್ನು ಕೂಡ ನಡೆಸ್ತಾ ಇದ್ರೆ ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ. ಇವತ್ತು ದೇವರ ದರ್ಶನವನ್ನ ಪಡೆದ್ರೆ, ಅದರಲ್ಲೂ ಕೂಡ ಶ್ರೀಮನ್ನಾರಾಯಣನ ದರ್ಶನ ಪಡೆದ್ರೆ ಪಾಪ ಕರ್ಮಗಳೆಲ್ಲವೂ ಕೂಡ ದೂರವಾಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಹಾಗಾಗಿ ವೈಷ್ಣವ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರವನ್ನ ಕೂಡ ಮಾಡಲಾಗಿದೆ. ವೈಕುಂಠ ದ್ವಾರವನ್ನ ಕೂಡ ನಿರ್ಮಿಸಲಾಗಿದೆ. ಹಾಗಾಗಿ ಭಕ್ತರು ಬೆಳಗ್ಗೆನೆ ಎದ್ದು ಇವತ್ತು ಮಾಡಿರುವಂತ ಕೆಲಸ ಏನು ಅಂತಂದ್ರೆ, ದೇವಸ್ಥಾನಗಳಿಗೆ ತೆರಳಿರೋದು. ಬೆಳಿಗ್ಗೆ 5 ಗಂಟೆಯಿಂದಾನೆ 4:30 ದೇವಸ್ಥಾನಗಳ ಮುಂದೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ದೇವಸ್ಥಾನದ ಬಾಗಿಲು ತೆರೆಯುವ ಮುಂಚೆ ಭಕ್ತರು ದೇವಾಲಯಗಳ ಮುಂದೆ ಪ್ರತ್ಯಕ್ಷರಾಗಿದ್ರು. ಇನ್ನೂ ಕೂಡ ಇವತ್ತು ಇಡೀ ದಿನ ದೇವರ ದರ್ಶನವನ್ನು ಪಡೀತಾರೆ. ಬೆಳಗ್ಗೆಯಿಂದಲೇ ಹಲವು ಜನ ಹೋಗಿದ್ದಾರೆ, ಮಧ್ಯಾಹ್ನದ ನಂತರ ಇನ್ನೊಂದಿಷ್ಟು ಜನ ಹೋಗ್ತಾರೆ, ಸಂಜೆ ಇನ್ನೊಂದಿಷ್ಟು ಜನ ಹೋಗ್ತಾರೆ, ರಾತ್ರಿ ಆದಮೇಲೆ ಇನ್ನೊಂದಿಷ್ಟು ಜನ ಹೋಗ್ತಾರೆ. ಸೊ ಇವತ್ತು ಸಂಪೂರ್ಣವಾಗಿ ದೇವಾಲಯಗಳಲ್ಲಿ ದೇವರ ದರ್ಶನವನ್ನು ಪಡೆಯುವಂಥ ಕೆಲಸಕ್ಕೆ ಭಕ್ತರು ಮುಂದಾಗಿದ್ದಾರೆ. ನಂಬಿಕೆಗಳು, ಅವರು ನಂಬಿಕೆಗಳನ್ನು ಇಟ್ಕೊಂಡಿರೋದು, ಇವತ್ತು ದರ್ಶನವನ್ನು ಪಡೆದ್ರೆ ಪಾಪ ಕರ್ಮಗಳೆಲ್ಲವೂ ಕೂಡ ದೂರವಾಗುತ್ತೆ ಅನ್ನೋದು ಇದೆ. ಸೊ ಇನ್ನು ಮೈಸೂರಿನ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ರೆ, ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಮೈಸೂರಿನಲ್ಲೂ ಕೂಡ ಇಡೀ ದೇಶಾದ್ಯಂತಲೂ ಕೂಡ ವೈಕುಂಠ ಏಕಾದಶಿಯ ಪೂಜೆಗಳು ನಡೆಯುತ್ತೆ. ಆ ನಿಟ್ಟಲ್ಲಿ ಎಲ್ಲ ಭಕ್ತಾದಿಗಳು ತೆರಳುತ್ತಾರೆ. ಕೇವಲ ಕರ್ನಾಟಕ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲೆಡೆಯೂ ಕೂಡ ವಿಷ್ಣುವಿನ ಪೂಜೆ ಆರಾಧನೆ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಕೂಡ ಹೋಗಿ ಭಕ್ತರು ದರ್ಶನವನ್ನು ಪಡೆದೇ ಪಡೀತಾರೆ. ಕಾರಣ ಇವತ್ತಿರೋದೇ ನಮಗೆ ವೈಕುಂಠ ಏಕಾದಶಿ, ಹಾಗಾಗಿ ವಿಷ್ಣುವಿನ ದರ್ಶನವನ್ನು ಪಡೆಯೋದೇ ಬಹಳಷ್ಟು ಜನರಿಗೆ ಇರುವಂಥದ್ದು. ಹಾಗಾಗಿ ಎಲ್ಲ ದೇವಸ್ಥಾನಗಳಿಗೆ ತೆರಳಿ ದರ್ಶನವನ್ನು ಪಡೀತಾ ಇದ್ದಾರೆ.
ಓಕೆ, ನನ್ನ ಮೂರು ಸಹೋದ್ಯೋಗಿಗಳು ಈಗ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ಇಸ್ಕಾನ್ ದೇವಸ್ಥಾನ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತಗಳನ್ನ ಸೇರ್ಕೊಂಡಿದ್ದಾರೆ. ಅಲ್ಲಿ ನನ್ನ ಸಹೋದ್ಯೋಗಿ ಅರುಣ ಇದ್ದಾರೆ. ಇನ್ನು ವಯಾಲಿ ಕಾವಲ್ನಲ್ಲಿ ದೇವಸ್ಥಾನದಿಂದ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ನಂದಿನಿ ಇದ್ದಾರೆ. ಇನ್ನು ಮೈಸೂರಿನಿಂದ ಒಂಟಿಕೊಪ್ಪ ದೇವಸ್ಥಾನದಿಂದ ನನ್ನ ಜೊತೆಗೆ ಕೆ ಪಿ ನಾಗರಾಜ್ ಕೂಡ ನನ್ನ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮೂವರಿಗೂ ಕೂಡ ವೈಕುಂಠ ಏಕಾದಶಿಯ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ದೇವರ ದರ್ಶನವನ್ನ ಬೆಳಗ್ಗೆನೆ ನೀವೆಲ್ಲ ಪಡೆದಿದ್ದೀರಿ ಅಂತ ಭಾವಿಸ್ತೀನಿ ನಾನು. ಇಲ್ಲ, ಭಕ್ತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಿಮಗೂ ಕೂಡ ದರ್ಶನ ಸಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಸದ್ಯಕ್ಕೆ ಕೆ ಪಿ ನಾಗರಾಜ್ ಕಡೆಗೆ ಹೋಗ್ತೀನಿ. ಹೇಗಿದೆ ಮೈಸೂರಿನಲ್ಲಿ ಕೆ ಪಿ ನಾಗರಾಜ್, ಭಕ್ತರ ಸಂಖ್ಯೆ ಹೇಗಿದೆ? ಒಂದು ಪುಣ್ಯ ಪಡ್ಕೊಳ್ಬೇಕು ಅಂತ ಹೋಗೋರು ಇದ್ದಾರೆ, ಇನ್ನೊಂದ್ ಕಡೆ ಪಾಪ ಕಳ್ಕೊಳ್ಬೇಕು ಅಂತ ಹೋಗೋರು ಇದ್ದಾರೆ. ಯಾರ ಸಂಖ್ಯೆ ಹೆಚ್ಚಾಗಿದೆ ಅಂತ? ಅರುಣ್, ನಾನೀಗ ನಿಂತಿರುವಂತದ್ದು ಮೈಸೂರಿನ ಒಂಟಿಕೊಪ್ಪಲ್ನ ವೆಂಕಟಸ್ವಾಮಿ ದೇವಸ್ಥಾನ. ಇದು ಈ ಮೈಸೂರಿನ ಭಾಗದ ಅತ್ಯಂತ ಪ್ರಖ್ಯಾತವಾದಂಥ ದೇವಸ್ಥಾನ. ಈ ಕಾರಣಕ್ಕೋಸ್ಕರವಾಗಿ ಬೆಳಿಗ್ಗೆಯಿಂದಲೇ ಕೂಡ ವೆಂಕಟಸ್ವಾಮಿಯ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಕೂಡ ಆಗಮಿಸಿದ್ದಾರೆ. ನೀವೀಗ ನೋಡ್ತಾ ಇದ್ದಿರುವಂತಹ ದೃಶ್ಯಗಳು, ಇದು ದೇವಸ್ಥಾನದ ಒಳಭಾಗಕ್ಕೆ ಭಕ್ತರು ಹೋಗ್ತಾ ಇರುವಂತಹ ದೃಶ್ಯಗಳು. ಬೆಳಿಗ್ಗೆ 3-4 ಗಂಟೆಯಿಂದಲೇ ಅಪಾರ ಸಂಖ್ಯೆಯ ಭಕ್ತರು ಬಂದಿರುವಂತಹದ್ದು ವೆಂಕಟಸ್ವಾಮಿ ದೇವರ ದರ್ಶನವನ್ನು ಮಾಡುವಂಥ ಸಲುವಾಗಿ. ಈ ಕಡೆ ಭಾಗದಲ್ಲೂ ಕೂಡ ನೀವು ಕಾಣ್ತಾ ಇದ್ದೀರ, ಈ ಕ್ಯೂ ಭಾಳ ಉದ್ದವಾದಂತಹ ಕ್ಯೂ ಆಗಿದೆ. ಅರುಣ್, ಇವರೆಲ್ಲರೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ದರ್ಶನಕ್ಕೆ ಬಂದಿರುವಂತಹ ಭಕ್ತರು. ಮೈಸೂರಿನ ಭಾಗದಲ್ಲ ವೆಂಕಟ ರಮಣ ಸ್ವಾಮಿಯ ದೇವಸ್ಥಾನ ಅಂದರೆ ಅದು ಒಂಟಿಕೊಪ್ಪಲ್ನ ದೇವಸ್ಥಾನ ಅಂತಲೇ ಭಾಳ ಪ್ರಖ್ಯಾತಿ ಇರುವಂತಹ ದೇವಸ್ಥಾನ. ಹೀಗಾಗಿ ಈ ಭಾಗದ ಅಂದರೆ ಈ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಪ್ರತಿ ವೈಕುಂಠ ಏಕಾದಶಿಯಂದಲೂ ಕೂಡ ಆಗಮಿಸ್ತಾರೆ. ಇದರ ಜೊತೆಗೆ ಇದೇ ರೀತಿಯಾದಂತಹ ದೇವಸ್ಥಾನ ಮೈಸೂರಿನ ಗಣಪತಿ ಆಶ್ರಮದಲ್ಲೂ ಕೂಡ ಇಷ್ಟರೇ ಪ್ರಮಾಣದ ಭಕ್ತರು ಅಲ್ಲಿಯೂ ಕೂಡ ನೆರೆದಿದ್ದಾರೆ. ಹೀಗಾಗಿ ಬಹುತೇಕ ಮೈಸೂರಿನಲ್ಲಿ ಒಂದು ರೀತಿಯಾಗಿ ವೈಕುಂಠ ಏಕಾದಶಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಹಬ್ಬದ ಸಂಭ್ರಮದ ರೀತಿಯಾಗಿ ಮನೆ ಮಾಡಿದೆ. ಅರುಣ್, ದರ್ಶನ ಪಡೆದ್ರ? ನಮ್ ದರ್ಶನ ಆಯ್ತು ಅರುಣ್. ಆಯ್ತು, ಹಾಗೆ ಇರಿ. ನನ್ನ ಜೊತೆಗೆ ಇಲ್ಲಿ ಬೆಂಗಳೂರಿನಿಂದಲೂ ಕೂಡ ಇಬ್ರು ಸಹೋದ್ಯೋಗಿಗಳಿದ್ದಾರೆ. ಎಸ್ ಇಸ್ಕಾನ್ನಿಂದ ನನ್ನ ಜೊತೆಗೆ ಅರುಣ ಇದ್ದಾರೆ. ಅರುಣ, ನಿಮ್ಮ ದರ್ಶನ ಆಯ್ತಾ? ಇದು ಒಳಗಡೆನೆ ಇದ್ದೀರಾ? ಕರೆಕ್ಟ್ ಆಗಿ ಆಯ್ತು ಬಿಡಿ, ದರ್ಶನ ಆದಂಗೆ ಇದೆ. ಸೊ ಹೇಗಿದೆ ಸದ್ಯಕ್ಕೆ ಭಕ್ತಾದಿಗಳ ಸಂಖ್ಯೆ ಎಲ್ಲ? ಎಸ್ ಅರುಣ್, ಈಗಾಗಲೇ ನಮ್ಮ ದರ್ಶನ ಕೂಡ ಆಗಿದೆ. ಬೆಳಗ್ಗೆ 3:30 ಈ ಒಂದು ಏಕಾದಶಿಯ ಅಂಗವಾಗಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಸ್ಟಾರ್ಟ್ ಆಯಿತು. 5 ಒಂದು ಭಕ್ತಾದಿಗಳಿಗಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಕರೆಕ್ಟಾಗಿ 7 ವೈಕುಂಠದ ದ್ವಾರ ಬಾಗಿಲು ಓಪನ್ ಆಯಿತು. ಶ್ರೀನಿವಾಸನನ್ನು ಕಣ್ತುಂಬಿಕೊಳ್ಳಲು ಇಡೀ ಒಂದು ಭಕ್ತ ಸಾಗರ ಜನಸಾಗರ ಸೇರಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಒಂದು ಕ್ಯೂವನ್ನು ಹಚ್ಚಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಇಡೀ ಒಂದು ಇಸ್ಕಾನ್ ದೇವಾಲಯ, ಇಲ್ಲಿ ಶ್ರೀಕೃಷ್ಣ ಇರಬಹುದು, ರಾಧೆ ಇರ್ಬೋದು, ವಿಶೇಷವಾಗಿರ್ತಕ್ಕಂತಹ ಅಲಂಕಾರಗಳನ್ನು ಮಾಡಲಾಗಿದೆ. ರಾಜಮುಡಿ ಅಲಂಕಾರ ಮಾಡಲಾಗಿದೆ, ವಜ್ರಸಹಿತವಾಗಿರ್ತಕ್ಕಂತಹ ಅಲಂಕಾರಗಳನ್ನ ಮಾಡಲಾಗಿದೆ. ಇಡೀ ಒಂದು ದೇವಾಲಯ ಹೂಗಳಿಂದ ಕಂಗೊಳಿಸ್ತಾ ಇದೆ. ಬರುವಂತಹ ಭಕ್ತಾದಿಗಳಿಗೆ ಒಂದು ರೀತಿಯ ಧಾರ್ಮಿಕವಾಗಿರ್ತಕ್ಕಂತಹ ಒಂದು ಮನೋಭಾವ, ಒಂದು ರೀತಿಯ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಯನ್ನು ಬರಲಿಕ್ಕೆ ಇದು ಒಂದು ದೇವಾಲಯ ಒಂದು ಸ್ಫೂರ್ತಿಯಾಗಿದೆ. ಇಡೀ ಒಂದು ದೇವಾಲಯ, ಇಡೀ ಒಂದು ಲೈಟಿಂಗ್ಗಳಿಂದ ಇರಬಹುದು, ಒಂದು ಹೂಗಳ ಅಲಂಕಾರದಿಂದ ಒಂದು ಕೈಬೀಸಿ ಕರೀತಾ ಇದೆ. ನಮ್ಮ ಜೊತೆಗೆ ಒಬ್ಬ ಭಕ್ತಾದಿಗಳಿದ್ದಾರೆ. ಮೇಡಮ್, ವೈಕುಂಠ ಏಕಾದಶಿಯ ಪ್ರಯುಕ್ತ ಎಷ್ಟು ಗಂಟೆಗೆ ಬಂದ್ರಿ? ದೇವ್ರ ದರ್ಶನ ಆಯ್ತಾ? ಆಗಿದೆ, ನಾವು 4 ಬಂದಿದ್ದೀವಿ. ಸ್ವಾಗತಂ ಸೇವಾ ಅಲ್ಲಿ ಇದು ಫಸ್ಟ್ ಟೈಮ್ ಪಾಲ್ಗೊಳ್ತಾ ಇರೋದು. ತುಂಬ ಸಂತೋಷ ಆಯಿತು. ವೈಬ್ರೇಷನ್ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿತ್ತು. ತುಂಬ ಸಂತೋಷ ಆಗ್ತಾ ಇದೆ ಪಾಲ್ಗೊಂಡಿದ್ದಕ್ಕೋಸ್ಕರ. ಪ್ರಭುಪಾದರ ದಯೆಯಿಂದ ನಮಗೆ ಈ ಫಲ ಲಭಿಸಿದೆ ಅಂತ. ಪ್ರತಿದಿನ ನಾವು ಭಗವದ್ಗೀತಾ ಓದೋದ್ರಿಂದನೂ ಮತ್ತು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದನೂ ನಮಗೆ ಈ ಫಲ ಲಭಿಸಿದೆ ಅಂತ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಜನರು ಎಲ್ಲರಿಗೂ ಹೇಳೋದು ಇಷ್ಟೇ, ಎಲ್ಲರೂ ಚಿಕ್ಕ ವಯಸ್ಸಿಂದನೇ ಮಕ್ಕಳನ್ನ ಕೃಷ್ಣ ಪ್ರಜ್ಞರನ್ನಾಗಿ ಮಾಡಿ ಅಂತ. ತುಂಬ ಸುಲಭ ಅದು. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಡಿ, ಕೃಷ್ಣ ಪ್ರಜ್ಞರನ್ನಾಗಿ ಮಾಡಿ. ವೈಕುಂಠ ಏಕಾದಶಿ ಒಂದೇ ದಿನ ಅಲ್ಲ, ಪ್ರತಿನಿತ್ಯ ಪ್ರತಿ ಕೆಲಸ ನಾವೇನೇನು ಮಾಡ್ತೀವಿ ಅದೆಲ್ಲ ನಾವು ಕೃಷ್ಣನಿಗೆ ಅರ್ಪಣೆ ಮಾಡುವಂಥದ್ದು. ಹೀಗಾದರೆ ತುಂಬ ಎಲ್ಲರೂ ಒಟ್ಟಾರೆಯಾಗಿ. ಅರುಣ್, ಇದಿಷ್ಟೇ ಅಲಂಕಾರ ಅಲ್ಲದೆ ಬರುವಂತಹ ಭಕ್ತಾದಿಗಳಿಗೆ ಸುಮಾರು 1,00,000 ಹೆಚ್ಚು ಲಾಡಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಷ್ಟೇ ಅಲ್ಲದೆ 11:00 ಕೂಡ ವಿಶೇಷವಾಗಿರ್ತಕ್ಕಂಥ ಪೂಜೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಧ್ಯರಾತ್ರಿವರೆಗೂ ಕೂಡ ಈ ಒಂದು ದೇವಾಲಯ ಓಪನ್ ಇರುತ್ತೆ. ಅರುಣ್, ಓಕೆ. ಅರುಣ, ನಮ್ಮ ಜೊತೆಗೆ ಇನ್ನು ನಂದಿನಿ ನಮ್ಮ ಜೊತೆಗೆ ವಯಾಲಿ ಕಾವಲ್ನಿಂದಲೂ ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ನಿಮ್ಮ ದರ್ಶನ ಆಯ್ತಾ? ಹೇಗಿದೆ ಭಕ್ತರ ಸಂಖ್ಯೆ, ಅಥವಾ ಭಕ್ತರ ಸಂಖ್ಯೆನೇ ಜಾಸ್ತಿ ಆಗಿರೋದ್ರಿಂದ ನಿಮಗೇನೋ ದರ್ಶನ ಭಾಗ್ಯ ಸಿಕ್ಕಿಲ್ವೋ?
ಅರುಣ್, ತಿರುಪತಿಯನ್ನ ಬಿಟ್ರೆ ಬೆಂಗಳೂರಿನ ವೈಲಿಕಾವಲ್ಲಿರುವಂತಹ ತಿರುಪತಿ ತಿರುಮಲ ದೇವಾಲಯದಲ್ಲಿ ಖಂಡಿತವಾಗೂ ಜನಸಾಗರವೇ ಹರಿದು ಬಂದಿದೆ. ಬೆಳಗ್ಗಿನಿಂದ ಈವರೆಗೂ 1000 ಜನ ಈಗಾಗಲೇ ದರ್ಶನವನ್ನು ಪಡೆದಿರ ಎನ್ನುವಂತಹ ಮಾಹಿತಿ ಇದೆ. ದೇವಾಲಯವು ಸಹ ಅತಿ ವೈಭವಯುತವಾಗಿ ಸಿದ್ಧಗೊಂಡಿದೆ. ಇನ್ನು ಇವತ್ತು ಧನುರ್ಮಾಸದ ಏಕಾದಶಿಯ ಹಿನ್ನೆಲೆಯಲ್ಲಿ ಏಕಾದಶಿಗಾಗಿ ಇವತ್ತು ಸ್ವಾಮಿಗೆ ಏಕಾಂತ ಸೇವೆಯನ್ನ ಮಾಡಿ ಕಲ್ಯಾಣೋತ್ಸವವನ್ನು ಸಹ ಜರುಗಿಸಲಾಗ್ತದೆ. ಸೊ ವಿಶೇಷ ಪೂಜೆಗಳನ್ನು ಮಾಡಲಾಗ್ತದೆ. ಭಕ್ತಾದಿಗಳು ಕಿಲೋಮೀಟರ್ ಗಟ್ಟಲೆಯಿಂದ ದೂರದಿಂದ ಬಂದು ದೇವರ ದರ್ಶನವನ್ನು ಪಡೆಯುವುದಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ. ಬರ್ತಿರುವಂತಹ ಭಕ್ತಾದಿಗಳಿಗಾಗಿ ಸುಮಾರು 1.5 ಲಕ್ಷ ಲಾಡು ಪ್ರಸಾದವನ್ನು ವಿನಿಯೋಗ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಸಹ ಮಾಡಿಕೊಳ್ಳಲಾಗಿದೆ. ಇನ್ನು ದೇವಸ್ಥಾನದ ಪ್ರತಿಯೊಂದು ಭಾಗವನ್ನು ವಿಶೇಷವಾದಂತಹ ಹೂಗಳಿಂದ ಹಾಗೂ ಅಲಂಕಾರಿಕ ವಸ್ತುಗಳಿಂದ ಸಿದ್ಧಗೊಳಿಸಲಾಗಿದೆ. ವೈಕುಂಠನ ಅಂದರೆ ಇವತ್ತು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ 7 ದ್ವಾರಗಳನ್ನು ನಿರ್ಮಿಸಲಾಗಿದ್ದು, ಈ ದೇವಾಲಯದಲ್ಲಿ ತೃಪ್ತಿಯಂತೆ ಒಳಗೆ ಯಾರಿಗೂ ಪ್ರವೇಶವಿಲ್ಲ. ಬದಲಾಗಿ 7 ದ್ವಾರಗಳನ್ನು ಮಾಡಿ ಆ 7 ದ್ವಾರದ ಮೂಲಕ ದೇವರ ದರ್ಶನವನ್ನು ಮಾಡಿಕೊಂಡು ವೈಕುಂಠ ಏಕಾದಶಿಯ ದರ್ಶನ ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಡರಾತ್ರಿವರೆಗೂ ಸಹ ಈ ದೇವಾಲಯದಲ್ಲಿ ಅವಕಾಶ ಇದೆ. ಸಾಕಷ್ಟು ಜನ ಸಾಲುಗಟ್ಟಿ ನಿಂತು ಎಲ್ಲ ಕಡೆ ಗೋವಿಂದ ಗೋವಿಂದ ಅನ್ನುವಂತಹ ನಾಮ ಪಸರಿಸಿದೆ. ಇಲ್ಲಿನ ವಿಶೇಷ ಮುಖ್ಯವಾಗಿ ಅಂದರೆ ತಿರುಪತಿಯ ಲಡ್ಡು ಸಹ ಇವತ್ತು ಬಂದಿದೆ. ಸುಮಾರು 50 ರೂಪಾಯಿಯನ್ನು ಕೊಟ್ಟರೆ 1 ಲಡ್ಡುವನ್ನು ಕೊಡ್ತಿದ್ದಾರೆ. ಹಾಗಾಗಿ ಭಕ್ತರ ಸಂಖ್ಯೆ ಇಲ್ಲಿ ಹೆಚ್ಚಾಗಿದೆ. ಭಕ್ತರನ್ನೇ ಕೇಳ್ಬೋದು ಇಲ್ಲಿ ನಮಗೆ. ಬಂದಿದ್ದಾರೆ. ದೇವಸ್ಥಾನ ಚೆನ್ನಾಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಜನಗಳು ಇದು ಮಾಡ್ತಾ ಇದ್ರಮ್ಮ. ಓಕೆ ಓಕೆ ನಂದಿನಿ, ಧನ್ಯವಾದ. ನಂದಿನಿ, ಅರುಣ ಹಾಗೂ ಕೆ ಪಿ ನಾಗರಾಜ್ ಮೂವರಿಗೂ ಕೂಡ ಧನ್ಯವಾದ. ರಾಜ್ಯದ ನಾನಾ ಭಾಗದ ದೇವಾಲಯಗಳ ದೃಶ್ಯವನ್ನು ನಮಗೆ ತೋರಿಸಿದ್ವಿ, ದೇವರ ದರ್ಶನವನ್ನು ಕೂಡ ಮಾಡಿಸ್ಬಿಟ್ಟಿದ್ದೀವಿ.